ಇಲ್ಲಿ ಬೆಂಗಳೂರಿನಲ್ಲಿ ಬಲೂನ್ ಪಂಕ್ಚರ್ ಮಾಡೋ ಕೆಲಸ ಒಬ್ಬರು ಮಾಡ್ದಂಗೆ ಕಾಣುತ್ತೆ ಮಾತಾಡಿದ್ದಾರೆ ಮಾತುಗಳಲ್ಲಿ. ದೊಡ್ಡ ದೊಡ್ಡ ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್, ಹಾರ್ವರ್ಡ್, ಇದೇ ನಮ್ಮ ಇಂಡಿಯಾದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತೆ ಕೇಂಬ್ರಿಡ್ಜ್, ಆಕ್ಸ್ಬ್ರಿಡ್ಜ್ ಅಂತ ಏನ್ ಕರಿತೀವಿ ಕಂಬೈನ್ಡ್ ಕೇಂಬ್ರಿಡ್ಜ್ ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಆ ತರ ಯೂನಿವರ್ಸಿಟಿ ಅಲ್ಲಿ ಪಾಠ ಮಾಡಿ ಬಂದಿದ್ದೇನೆ. ಇದಿಷ್ಟು ಅವರ ಮಾತುಗಳು. ಆ ಮಾತನ್ನು ಒಮ್ಮೆ ಕೇಳೋಣ. ಕೇಳಿದ ಮೇಲೆ ಅವರನ್ನೇ ನಾನು ಕೇಳುತ್ತೇನೆ, ಏನು ನಿಮ್ಮ ಮಾತಿನ ಅರ್ಥ ಎಂದು. ದೇಶಕ್ಕೆ ಬಂದೆ, ಮತ್ತೆ 7 ದೇಶದಿಂದ ಕಂಟಿನ್ಯೂಸ್ ಆಗಿ ಕರೆದ್ರು, ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಅಲ್ಲಿ ಕ್ಲಾಸಸ್ ಮಾಡಕ್ ಕರೆದ್ರು, ಹೋಗೆಲ್ಲ ಎಲ್ಲಾ ಕಡೆ ಪಾಠ ಮಾಡಿದೆ. ಮತ್ತೆ ಜರ್ಮನಿಲಿ ಮತ್ತೆ ಇನ್ನೊಂದು ಆಲ್ಬರ್ಟ್ ಐನ್ಸ್ಟೈನ್ ಮೆಡಲ್ ಫಾರ್ ಇನ್ನೋವೇಶನ್ ಅಂತ ಇದೆ, 4 ದೇಶದಿಂದ ಯುವ ವಿಜ್ಞಾನಿ ಅಂತ ಪ್ರಶಸ್ತಿ ತಗೊಂಡೆ. ಕೊನೆಗೆ ನನಗೆ ಫ್ರಾನ್ಸ್ ಸರ್ಕಾರದಿಂದ ಒಂದು ಆಫರ್ ಕೊಟ್ರು, ನಿಮಗೆ ತಿಂಗಳಿಗೆ 16 ಲಕ್ಷ ರೂಪಾಯಿ ಸಂಬಳ ಕೊಡ್ತೇವೆ, 2.5 ಕೋಟಿದೊಂದು ಕಾರ್ ಕೊಡ್ತೇವೆ, 5 ಬೆಡ್ರೂಮ್ದೊಂದು ಮನೆ ಕೊಡ್ತೇವೆ, ಒಬ್ಬ ಗಾರ್ಡನರ್ ಕೊಡ್ತೇವೆ, ಒಬ್ಬ ಕುಕ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ, ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಕಂಟ್ರಿಗೆ ಬಂದು ಇಲ್ಲಿ ವರ್ಕ್ ಮಾಡಬೇಕು ಅಂತ. ನಾನು ಹೋದೆ, ನಾನು ಬಿಟ್ಕೊಟ್ಟಿಲ್ಲ ಅವಕಾಶನ, ಹೋಗಿ ವರ್ಕ್ ಮಾಡಿ ಬಂದೆ. ಏನಕ್ಕೆ ಹೋಗಿದ್ದೆ ಅಂದ್ರೆ ಆ ದೇಶದ ಟೆಕ್ನಾಲಜಿನ ನನ್ನ ದೇಶಕ್ಕೆ ತರಬೇಕು ಅಂತ ಹೋಗಿದ್ದೆ, ಆ ದೇಶದ ಟೆಕ್ನಾಲಜಿನ ನನ್ನ ದೇಶಕ್ಕೆ ಅಂತ. ಜನ ಸೇರಿದ್ರು, ಚಪ್ಪಾಳೆ ಹೊಡಿತಿದ್ರು, ಶಿಳ್ಳೆ ಹೊಡಿತಿದ್ರು ಅನ್ನೋ ಕಾರಣಕ್ಕೆ ಉದ್ವೇಗಕ್ಕೆ ಒಳಗಾಗಿ ಕ್ಯಾಂಪಸ್ ಭಾಷಣದ ಭಾಗವಾಗಿ ಮಾತಾಡಿದ್ರು, ಅಥವಾ ಜ್ಞಾನ ಇಟ್ಕೊಂಡು ಕರೆಕ್ಟ್ ಆಗಿ ನಾನು ಏನ್ ಹೇಳಬೇಕು ಅಂತಿದ್ದೆ ಅದನ್ನೇ ಹೇಳದೆ ಅಂತಾನೋ, ಅಥವಾ ನಾನು ಈ ಮಾತನ್ನು ಆಡಿಲ್ಲ ಅಥವಾ ಆಡಿದ್ದೇನೆ ಅನ್ನೋದಕ್ಕೆ ಫಸ್ಟ್ ರೆಸ್ಪಾನ್ಸ್ ಕೊಟ್ಬಿಡಿ. ವಾಟ್ ಐ ಆಮ್ ಸೇಯಿಂಗ್ ಸರ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀನಿ ಸರ್, ಇಲ್ಲಿವರೆಗೂ ಅದನ್ನೇ ನಾನು ಹೇಳ್ಕೊಂಡು ಬಂದಿರೋದು ಸರ್. ನನ್ನ ಹತ್ರ ನಮ್ಮ ತಂದೆ ಒಬ್ಬ ರೈತರು, ನನ್ನ ಹತ್ರ ಅಷ್ಟು ದುಡ್ಡಿರಲಿಲ್ಲ ಏನೇ ಮಾಡೋದಕ್ಕು ಅಂತ. ಐ ಟುಕ್ ಅ ಚಾಲೆಂಜ್. ಮೈನಲ್ಲಿ ಬಿಟ್ಕೋತಾ ಇದ್ದೀರಿ ಅಷ್ಟೇ. 8.5 ಕಿಲೋಮೀಟರ್ ಸರ್, ಬಾಕ್ಸ್ಗಳನ್ನ ಇಟ್ಕೊಂಡು, ಒಂದನ್ನ ಭುಜದಲ್ ಮೇಲೆ ಇಟ್ಕೊಂಡು, ಒಂದನ್ನ ಈ ಕಡೆ ಇಟ್ಕೊಂಡು ನಡ್ಕೊಂಡು, ಫುಲ್ ಬಹಳ ಕೋಲ್ಡ್ ಇತ್ತು ಸರ್, ಬಹಳ ಕೋಲ್ಡ್ ಇತ್ತು. ಜೊತೆಗೆ ನನ್ನ ಜೊತೆ ಬಾಕ್ಸಸ್ ಮಾತ್ರ ಇರಲಿಲ್ಲ, ನೀವ್ ಹೇಳ್ದಂಗೆ ಕೈಲೊಂದು ಸೂಟ್ ಕೇಸು ಇತ್ತು ಸರ್. ಕೆಲವೊಂದು ಸೂಟ್ ಕೇಸ್ ಮೇಲೆ ಹಿಂಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಸರ್, ಅದ್ರ ಮೇಲೆ ಒಂದು ಇಟ್ಕೊಳ್ತಿದ್ದೆ, ಆಮೇಲೆ ಸೂಟ್ ಕೇಸ್ ನ ಹಿಂಗೊಂದು ಇಟ್ಕೊತಿದ್ದೆ ಸರ್. ಯು ಆರ್ ಡೈವರ್ಟಿಂಗ್ ಸರ್. ಉಳ್ಕೊಳ್ಳಿಕ್ಕೆ ಒಂದು ಹೋಟೆಲ್ ಕೊಟ್ರು ಸರ್, ಅಂಡ್ ಆಲ್ಸೋ ಲೈಕ್ ಆಪಲ್ ಅಸೆಸರೀಸ್ ಕೊಟ್ರು ಸರ್. ಇವತ್ತಿಗೂ ನನ್ನ ಹತ್ರ ಇದೆ ಸರ್ ಆಪಲ್ ಅಸೆಸರೀಸ್, ಯು ಕ್ಯಾನ್ ಚೆಕ್ ದ ಮಾಡೆಲ್ ಡೇಟ್ ಅಂಡ್ ಆಲ್. ಆಪಲ್ ಅಸೆಸರೀಸ್ ಕೊಟ್ರು ಸರ್, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್. ದೆನ್ ವೈ ಆರ್ ಯು ಸೇಯಿಂಗ್ ಇಟ್? ನೀರು ಕುಡಿತಾ ಇದೆ ಸರ್, ಚೆನ್ನಾಗಿ ನೀರು ಕುಡಿತಾ ಇದೆ ಸರ್. ಹೇಳಿರುವ ವಾಕ್ಯ ನಿಮಗೆ ಮತ್ತೆ ಬೇಕಾದ್ರೆ ಕೇಳಿ, ಮತ್ತೆ ಕೇಳಿಸ್ತೀನಿ ನಿಮಗೆ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್, ಇವತ್ತಿಗೂ ನೆನೆಸ್ಕೊಂಡ್ರೆ ಒಂದು ಖುಷಿ ಆಗುತ್ತೆ. ಫೈನಲ್ ರೌಂಡ್ ಅಲ್ಲಿ ಅವ್ರು ನನ್ನ ಹೆಸರು ಅನೌನ್ಸ್ ಮಾಡಿದ್ರು, ನಾನು ಅನ್ಕೊಂಡೇ ಇರಲಿಲ್ಲ ಐ ವಿಲ್ ಗೋಯಿಂಗ್ ಟು ಗೆಟ್ ಅ ಗೋಲ್ಡ್ ಮೆಡಲ್ ಅಂತ. ವೆನ್ ದೇ ಕಾಲ್ಡ್ ಮೈ ನೇಮ್, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್ ರೆಪ್ರೆಸೆಂಟಿಂಗ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳಿದ್ರು.